ಎದ್ದೇಳ್ರಿ. ಹುಷಾರನೇ ಇಲ್ಲ ಕಣಿ, ತಮ್ಮ ಹೋದಾಗಿನಿಂದ ನನಗೆ ಯಾಕೋ ಒಂಥರ ಆಗ್ತಾ ಇದೆ ಕಣಿ. ಸ್ವಾಮಿ, ನಿಮ್ಮ ತಮ್ಮನ ವಿಚಾರ ಮಾಡುತ್ತಾ ಹೀಗೆ ಮಲಗಿದರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕ್ರಿ ಹೇಳಿ ಸ್ವಾಮಿ. ಊಟ ಮಾಡಲಾರ್ದೆ 4-5 ದಿನ ಆಯ್ತು, ಊಟ ಮಾಡಿ ಇಷ್ಟರಂತೆ ತೆಗೆದುಕೊಳ್ತೆ ಹೇಳಿ ಸ್ವಾಮಿ. ಭಯ ಪಡಬೇಡ ಸೀತಾ, ಅಂಥದ್ದೇನೂ ಆಗಿಲ್ಲ ನನಗೆ. ಕುಡಿಯಲು ಒಂದು ಸ್ವಲ್ಪ ನೀರು ಕೊಡ್ತೀನಿ. ಕಾರಣ ನಾನು ಬರಬೇಕಾಗಿದೆ, ನಾನು ನಿಮ್ಮ ಮನೆಗೆ ಬಂದ ನಂತರ ಭೇಟಿ ಮಾಡ್ತೀನಿ. ಎಲ್ಲ
ಎಲ್ಲಾ ವಿಷಯ ತಿಳಿಸಿದ ತಂಗಿ ಶಿಲ್ಪ ಬಂದಿದ್ರೆ ಅವಳಿಗೂ ಕಿರಿಯನ್ಗೂ ನನ್ನ ಆಶೀರ್ವಾದ ತಿಳಿಸು. ನನ್ನ ಇಂತಿ ನಿನ್ನ ಪ್ರೀತಿಯ ನಮಸ್ಕಾರಗಳು ಲಕ್ಷ್ಮಣ್. ಹೌದು ರೀ, ನನ್ನ ಮೈದಿನ ಕಾಗದ ಬರ್ದದ್ದನ್ನು ನೋಡಿದ ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ರೀ, ತುಂಬಾ ಸಂತೋಷ ಆಗ್ತಾ ಇದೆ. ಆವಲ್ಲೆ ಚೆನ್ನಾಗಿದೆ, ನಾವು ಇಲ್ಲಿ ಚೆನ್ನಾಗಿರೋದಲ್ವೇನ್ರಿ. ಹಾ ನೋಡ್ರಿ, ನನ್ನ ಮೈದಿನ ಚೆನ್ನಾಗಿದ್ದಾನೆ ಅನ್ನೋ ಸುದ್ದಿ ಕೇಳಿ ನಾನು ಈಗಲೇ ಹೋಗಿ ದೇವ್ರು ಹೋಗಿ ಬರ್ತೀನಿ ಸ್ವಾಮಿ. ಆಯ್ತು, ಹೋಗಿ ಬಾ, ದೇವ್ರು ನಿಮಗೆ ಒಳ್ಳೇದು ಮಾಡಿ. ಆಗ್ಲಿ ರೀ, ಹುಷಾರು ರೀ, ನೀವು ಇಲ್ಲೇ ಮಲಗಿರಿ, ನಾನು ಈಗ ಹೋಗಿ ಹೀಗೆ ಬಂದ್ಬಿಡ್ತೀನಿ ಸ್ವಾಮಿ. ಯಾಕೋ ಇವತ್ತು ನನ್ನ ಎಡಗನ್ನ ಹಾರ್ತಾ ಇದೆಯಲ್ಲ. ನಮ್ಮಂತ ಶ್ರೀಮಂತರ ಸಂಬಂಧ ಬೆಸಕ್ ಹೋಗಿದ್ಯಲ್ಲ ರಾಮಯ್ಯ, ಎಷ್ಟು ಕೋಧ ಇವಾಗ ನಮಗೆ ಪದಾಧಿಕಾರಿಗಳಾಗಿರೋ ನೀವು ನಮ್ಮದ ಶ್ರೀಮಂತ ಸಂಬಂಧ ಮಾಡ್ತೀಯಲ್ಲ. ನಿನ್ನ ದೇಹದಲ್ಲಿ ಆ ಶಕ್ತಿ ಉಳಿದಿಲ್ಲ ರಾಮ, ಇನ್ನು ನಿನ್ನ ಸರ್ವನಾಶ ಆಗಲೇಬೇಕು. ಸರ್ವನಾಶ ಮಾಡಿಯೇ ನಾವು ಇಲ್ಲಿಂದ ಹೋಗಲು ಸಿದ್ಧರಾಗಿದ್ದೇವೆ. Thank you.
ಗಲ್ಲತೆಗೆ ಬರಲಿಲ್ಲವಾ? ಇಂದು ಪತಿ ಒಳತಾ ಸಾಯ್ತಾ ಇರುವಾಗ ಏನಾಯ್ತು ಸ್ವಾಮಿ, ಏನಾಯ್ತು? ನಿನಗೂ ಒಂದು ಗತಿ ತೋರಿಸೇ ಬಿಡ್ತೇನೆ. ಸರ್ವನಾಶ, ನಿನ್ನ ವಂಶ ಸರ್ವನಾಶ.